ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಕರುನಾಡು ಕಿಚನ್. ಈ ದಿನ ನಾನು ಗೊಜ್ಜವಲಕ್ಕಿ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಅದಕ್ಕೇನೇನು ಇಂಗ್ರೀಡಿಯೆಂಟ್ಸ್ ಬೇಕು ನೋಡೋಣ. ಮೊದಲಿಗೆ ನಾನು 2 ಕಪ್ ಅವಲಕ್ಕಿ ತೊಗೊಂಡಿದ್ದೀನಿ, 1/2 ಕಪ್ ಕೊಬ್ಬರಿ ತುರಿ, 1/2 ಕಪ್ ಕಡಲೆಬೀಜ, 1/4 ಕಪ್ ಉರಿಗಡಲೆ, ಸ್ವಲ್ಪ ಅರಿಶಿಣ, ಹಿಂಗೆ ತೊಗೊಂಡಿದ್ದೀನಿ. ಮತ್ತು 1 ಸ್ಪೂನು ಬೆಲ್ಲದ ಪುಡಿ ತೊಗೊಂಡಿದ್ದೀನಿ, 1 ನಿಂಬೆಹಣ್ಣು ಗಾತ್ರ ಹುಣಸೆಹಣ್ಣು ತೊಗೊಂಡಿದ್ದೀನಿ, 2 ಸ್ಪೂನ್ ಧನಿಯಾ, 2 ಟೀಸ್ಪೂನ್ ಜೀರಿಗೆ, 8 ಒಣಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಮತ್ತು 1/4 ಕಡ್ಡಿ ಕರಿಬೇವು ತೊಗೊಂಡಿದ್ದೀನಿ. ಮೊದಲಿಗೆ ಅವಲಕ್ಕಿನ ತರ್ತರಿಯಾಗಿ ಮಾಡ್ಕೋಬೇಕು, ಪೌಡ್ರ್ ಮಾಡ್ಕೋಬಾರ್ದು. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಇಟ್ಕೊಂಡಿದ್ದೀನಿ. ಈಗ ಇದನ್ನು ಫ್ರೈ ಮಾಡ್ಕೊಳ್ಳೋಣ. 1 ಬಾಣಲಿ ಇಟ್ಕೊಂಡು 1 ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ, ಸ್ಟವ್ ಆನ್ ಮಾಡಿದ್ದೀನಿ. ಈಗ ಜೀರಿಗೆ ಹಾಕ್ಬಿಟ್ಟು ಫ್ರೈ ಮಾಡ್ತಾಯಿದ್ದೀನಿ. ನಂತರ ಧನಿಯಾ ಹಾಕಿದ್ದೀನಿ, ಅದನ್ನು ಕೂಡ ಫ್ರೈ ಮಾಡ್ಕೋಬೇಕು. ಒಣಮೆಣಸಿನ್ಕಾಯಿ ಹಾಕಿದ್ದೀನಿ. ಈಗ ಕರಿಬೇವು ಸ್ವಲ್ಪ ಹಾಕ್ತಾಯಿದ್ದೀನಿ, ಸ್ವಲ್ಪ ಒಗ್ಗರಣೆಗೆ ಇಟ್ಕೊಂಡಿದ್ದೀನಿ. ಇಷ್ಟನ್ನು ಫ್ರೈ ಮಾಡ್ಕೊಂಡಿದ್ದೀನಿ. ಈಗ ಆಗಿದೆ, ಈಗ ಇದು ಸ್ವಲ್ಪ ತಣ್ಣಗಾಗಬೇಕು ಗ್ರೈಂಡ್ ಮಾಡ್ಕೊಳ್ಳಿಕ್ಕೆ. ಈಗ ಒಂದು ಮಿಕ್ಸಿ ಜಾರ್ಗೆ ಕೊಬ್ಬರಿ ತುರಿ, ಹುಣಸೆಹಣ್ಣು ಹಾಕ್ತಾಯಿದ್ದೀನಿ, ಬಿಟ್ಸ್ ಹಾಕ್ತಾಯಿದ್ದೀನಿ ಅದನ್ನು ಸಣ್ಣ ಸಣ್ಣದಾಗಿ. ನಂತರ ಬೆಲ್ಲದ ಪುಡಿ ಹಾಕಿದ್ದೀನಿ. ಈಗ ಇದು ತಣ್ಣಗಾಗಿದೆ, ಧನಿಯಾ, ಮೆಣಸಿನ್ಕಾಯಿ, ಜೀರಿಗೆ ಮತ್ತು ಕರಿಬೇವು ಫ್ರೈ ಮಾಡ್ಕೊಂಡಿದ್ದು ಅದನ್ನು ಹಾಕಿ ಪೌಡ್ರ್ ಮಾಡ್ಕೊಬೇಕು. ಅದನ್ನು ಉಪ್ಪು ಮಿಕ್ಸ್ ಮಾಡಿದ್ದೀನಿ. ಈಗ ತರ್ತರಿಯಾಗಿ ಪೌಡ್ರ್ ಮಾಡ್ಕೊಂಡಿದ್ದೀನಿ ನೋಡಿ. ಈ ಥರ ಮಾಡಿಕೊಂಡ್ರೆ ಸಾಕು. ಈಗ ಅವಲಕ್ಕಿನ ತರ್ತರಿಯಾಗಿ ಮಾಡಿಕೊಂಡಿದ್ದೆ, ಅದನ್ನು ನೀರು ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ತುಂಬ ನೀರು ಹಾಕಬಾರ್ದು, ನೋಡಿ ಅದು ಸರಿಯಾಗಿ ಮಾಡ್ಕೋಬೇಕು. ನಾನು ಇದನ್ನು ದೊಡ್ಡ ಪಾತ್ರೆಗೆ ಹಾಕ್ತಾಯಿದ್ದೀನಿ. ಈಗ ಉದುರುದ್ರಾಗೆ ಮಾಡ್ಕೊಬೇಕು, ತುಂಬ ನೀರು ಮಿಕ್ಸ್ ಮಾಡಿದ್ರೆ ಮುದ್ದೆ ಆಗಿಬಿಡುತ್ತೆ. ಈಗ ಇದು ಉದುರುದ್ರಾಗ ಮಾಡಿಟ್ಟಿದ್ದೀನಿ, ಒಗ್ಗರಣೆ ಮಾಡೋಣ. ಈಗ 2 ಟೇಬಲ್ಸ್ಪೂನ್ ಆಯಿಲ್ ಹಾಕ್ಕೊಂಡು ಸ್ಟವ್ ಆನ್ ಮಾಡಿದ್ದೀನಿ. ಕಡಲೆಬೀಜ ಹಾಕಿ ಫ್ರೈ ಮಾಡ್ಕೋಬೇಕು ಸ್ವಲ್ಪ. ಹಿಂಗೆ ಹಾಕ್ತಾಯಿದ್ದೀನಿ. ಈಗ ಉರುಗಡಲೆ ಮಿಕ್ಸ್ ಮಾಡಿ ಅದನ್ನು ಕೂಡ 1-2 ಸೆಕೆಂಡ್ ಫ್ರೈ ಮಾಡ್ಕೋಬೇಕು. ನಂತರ ಕರಿಬೇವು ಹಾಕ್ತಾಯಿದ್ದೀನಿ, ಅರಿಶಿಣದ ಪುಡಿ ಹಾಕಿದ್ದೀನಿ. ಕಡಲೆಬೀಜ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು, ಆಮೇಲೆ ಈ ಪೌಡ್ರ್ ಮಿಕ್ಸ್ ಮಾಡಬೇಕು. ಗ್ರೈಂಡ್ ಮಾಡ್ಕೊಂಡಿರುವಂಥ ಪೌಡ್ರ್ ಹಾಕೊತಿದ್ದೀನಿ. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕಿದು. ಈಗ ಇದಕ್ಕೆ ನೆನೆಸಿಟ್ಟಂಥ ಅವಲಕ್ಕಿ ತರಿ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಫ್ರೆಂಡ್ಸ್, ಈ ರೀತಿ ಬ್ರೇಕ್ಫಾಸ್ಟ್ಗೆ ಮಾಡಿ ಚೆನ್ನಾಗಿರುತ್ತೆ ಗೊಜ್ಜವಲಕ್ಕಿ. ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ. ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈ ರೀತಿ. ಫ್ರೆಂಡ್ಸ್, ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಗೊಜ್ಜವಲಕ್ಕಿ ರೆಡಿಯಾಗಿದೆ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.